ನನ್ನ ಹೆಸರು ಧನಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ಗ್ರೀನ್ ಫೌಂಡೇಶನ್ ಎಂ ಕೆ ಎಸ್ ಪಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗ ನೀವು ಏನಮ್ಮ ಫುಲ್ ಎಲ್ಲ ಭಾಳ ಬ್ಯುಸಿಯಾಗಿದ್ದಂಗಿದ್ದೀರಾ ಮೇಡಮ್ ಅವರೇ ಜಮೀನಲ್ಲಿ ರಾಗಿ ಹಾಕಿದ್ವಿ ಕೊಯ್ಲು ಮಾಡಿ ತಂದಿದ್ದೀವಿ ಮನೆಗೆ ಈರುಳ್ಳಿ ಕಟಾವಾಗಿದೆ ಮತ್ತು ಜೋಳ ಹಾಕಿದ್ವಿ ಕಟಾವಾಗಿದೆ ಈಗ ಒಂದು ಸ್ವಲ್ಪ ಆರಾಮಾಗಿದ್ವಿ ದನಕರ ನೋಡ್ಕೊಳ್ಳೋದು ಮನೇಲಿ ಕೆಲಸ ಮಾಡೋದು ಹೆಣ್ಮಕ್ಳಿಗೆ ಯಾವಾಗ ಮೇಡಮ್ ಟೈಮ್ ಆಗೋದು ಆರಾಮಾಗಿರೋದೇ ಇಲ್ಲ ಹೆಣ್ಮಕ್ಳು ಎನಿ ಟೈಮ್ ಬ್ಯುಸಿನೇ ಹೆಣ್ಮಕ್ಳು ಹೌದಮ್ಮ ಫುಲ್ ಬ್ಯುಸಿ ಅಂತ ಹೇಳ್ತೀರಾ ಈಗ ನಿಮ್ಮ ಮನೆಗೆ ಜಾನುವಾರುಗಳಿದಾವಲ್ಲ ಹಸು ಎಮ್ಮೆ ಅವೆಲ್ಲ ಎಷ್ಟಿದಾವೆ ಅವನ್ನೆಲ್ಲ ಹೆಂಗ್ ನೋಡ್ಕೊಳ್ತಿದ್ದೀರಾ ಒಂದು ನಾಟಿ ಹಸು ಕರು ಇದೆ ಮೇಡಮ್ 5 ತಿಂಗಳ ಕರು ಇದೆ ಹಸು ಹಾಲ್ ಕರೀತಾ ಇದೆ ಮೇಡಮ್ ಈಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಒಂದೂವರೆ ಲೀಟ್ರ್ ಕರೆಯೋದು ಈಗ ಒಂದು ಲೀಟ್ರ್ ಬಂದಿದೆ ಇನ್ನೂ ಕಮ್ಮಿ ಆಗುತ್ತೆ ಅನಿಸುತ್ತೆ ನಿನ್ನೆ ಇವತ್ತು ನೋಡಿದ್ರೆ ಅದೇ ಯಾಕೆ ಕಮ್ಮಿ ಆಗಿತ್ತು ಅಂತ ಏನಾದರೂ ಕಂಡುಹಿಡ್ಕೊಂಡಿದ್ದೀರಾ ಅದೇ ಮೇಡಮ್ ನಾವು ಅಂದ್ಕೊಂಡಿದ್ವಿ ಒಣ ಹುಲ್ ತಿಂದಿದ್ದಲ್ಲ ಅದರಿಂದ ಆ ಥರ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ ನಿಮಗೇನಾದರೂ ಗೊತ್ತಿದ್ರೆ ಹೇಳ್ಕೊಡಿ ಮೇಡಮ್ ಹಾಲು ಕಡಿಮೆ ಆಗುತ್ತೆ ಕಡಿಮೆ ಆಗೋದಕ್ಕೂ ಒಂದು ಕಾರಣ ಇರುತ್ತೆ ಯಾಕಂತ ಹೇಳಿದ್ರೆ ಕರು ಹಾಕೋದ್ರಿಂದ ಅದಕ್ಕೆ ಸುಮಾರು ಶಕ್ತಿ ಕಡಿಮೆ ಆಗುತ್ತೆ ಹೆಂಗಂದ್ರೆ ಅದು ಕರು ಹಾಕಬೇಕಾದ್ರೆ ಬ್ಲಡ್ ಹೋಗಿರುತ್ತೆ ಆಮೇಲೆ ನಿಶಕ್ತಿ ಆಗಿರುತ್ತೆ ಅದಕ್ಕೆ ಈಗ ನಾವು ಹಾಲು ಜಾಸ್ತಿ ಮಾಡಬೇಕಂತ ಹೇಳಿದ್ರೆ ಸುಮಾರು ಒಂದು ಸಣ್ಣ ಪುಟ್ಟ ಜ್ವರ ರೋಗಗಳು ಇಂಥವೆಲ್ಲ ಬಂದಿರ್ತವೆ ಅದನ್ನೆಲ್ಲ ಕಳೆದು ಹಾಲು ನಾವು ಹೆಚ್ಚಿಸ್ಕೋಬೇಕು ಅಥವಾ ಜಾಸ್ತಿ ಮಾಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಒಂದು ಪೌಷ್ಟಿಕ ಆಹಾರ ಕೊಡಬೇಕು ಪೌಷ್ಟಿಕ ಆಹಾರ ಕೊಡಬೇಕಂತ ಹೇಳಿದ್ರೆ ನಾವು ಅದು ಚೆನ್ನಾಗಿದ್ದರೆ ತಾನೇ ನಮ್ಗೆ ಹಾಲು ಕೊಡೋದು ಈಗ ನಾವೇನಂತ ಹೇಳಿದ್ರೆ ಈಗ ನಮ್ಮ ಮನೆಗೆ ಕೆಲವು ವಸ್ತುಗಳು ಸಿಗ್ತವೆ ಕೆಲವು ಆಹಾರ ಧಾನ್ಯಗಳು ಉಪಯೋಗಿಸ್ಕೊಂಡು ಕೆಲವು ಅಂಶಗಳು ಇರೋಂಥ ಒಂದು ಅಂದರೆ ಶಕ್ತಿ ಇರೋಂಥ ಒಂದು ಧಾನ್ಯಗಳು ಸಿಗ್ತವೆ ಅವನ್ನ ಉಪಯೋಗಿಸ್ಕೊಂಡು ನಾವು ಔಷಧಿ ಮಾಡ್ಕೊಂಡು ಅದನ್ನ ಕೊಡೋದ್ರಿಂದನೂ ಕೂಡ ಹಾಲು ಜಾಸ್ತಿ ಮಾಡ್ಕೋಬೋದು ಸಿಗ್ತಿರೋಂಥ ಔಷಧಿ ಹೇಳ್ರಿ ಮೇಡಮ್ ನಾವೇ ಮನೇಲಿ ಮಾಡಿ ಹಾಕೋಂಥ ಔಷಧಿ ಇದ್ದರೆ ನಾವು ಮಾಡಿ ಇಲ್ಲೇ ಹಾಕ್ಬಿಡ್ತೀವಿ ಮನೆಯಲ್ಲೇ ಸಿಗ್ತಕ್ಕಂಥ ಕಾಳುಗಳು ಮತ್ತು ಕೆಲವು ಬೆಲ್ಲ ಅಂಥವೆಲ್ಲ ಉಪಯೋಗಿಸಿ ಔಷಧಿ ತಯಾರು ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಸರಿ ಮೇಡಮ್ ಒಳ್ಳೆ ಕೆಲಸ ಆಯಿತು ಬರ್ತೀನಿ ಬೇಕಾಗಂಥ ಪದಾರ್ಥಗಳಂದರೆ 1/2 ಕೆಜಿ ಹೆಸರು ಕಾಳು ಸರಿ ಒಂದೂವರೆ ಅಚ್ಚು ಅಥವಾ 1/2 ಕೆಜಿ ಬೆಲ್ಲ ಸರಿ ಮತ್ತು ಇದ್ರ ಜೊತೆಗೆ 1 ಗ್ಲಾಸ್ ಹಾಲು ಸರಿ ಔಷಧಿ ತಯಾರು ಮಾಡೋಕ್ಕೆ ಮುಖ್ಯವಾಗಿ 1/2 ಕೆಜಿ ಶತಾವರಿ ಗಡ್ಡೆ ಬೇಕು ಸರಿ ಮೇಡಮ್ ಔಷಧಿ ತಯಾರು ಮಾಡ್ಕೋಬೇಕಂತ ಹೇಳಿದರೆ ನಾವೇನೆಲ್ಲ ಮೊದಲು ಬೇಕಾದಂಥ ಪದಾರ್ಥಗಳನ್ನು ರೆಡಿಯಾಗಿ ಇಟ್ಕೊಂಡು ಮೊಳಕೆ ಕಟ್ಟಿರೋಂಥ 1/2 ಕೆಜಿ ಹೆಸರು ಕಾಳು ಮತ್ತು ಅದ್ರ ಜೊತೆಗೆ 1/2 ಕೆಜಿ ಶತಾವರಿ ಗಡ್ಡೆ ಎರಡೂ ಸೇರಿಸಿ ಚೆನ್ನಾಗಿ ಜಜ್ಕೋಬೇಕು ಎರಡು ಮಿಕ್ಸ್ ಆಗಂಗೆ ಅದೇ ನಾವು ಮೊದಲು ಹೇಳಿದ ರೀತಿಯಲ್ಲೇ ಹೆಸರು ಕಾಳು ಮೊಳಕೆ ಕಟ್ಟಿರೋದು ಮತ್ತು ಗಡ್ಡೆ ನೆನೆಸಿಟ್ಕೊಂಡಿರೋದು ಎರಡನ್ನು ಸೇರಿಸಿ ಜಜ್ಜಿ ಪುಡಿ ಮಾಡ್ಕೋಬೇಕು ಫಸ್ಟಿಗೆ ನಾವು ಸ್ಟವ್ ಹಚ್ಚಿಸ್ಬೇಕು ಹಚ್ಚಿಸಿ ಆದಮೇಲೆ ಅದ್ರ ಮೇಲೆ ಪಾತ್ರೆ ಇಡಬೇಕು ಪಾತ್ರೆ ಇಟ್ಟು ಪಾತ್ರೆಗೆ ಹಾಲಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು ಕಾಯಂತ ಹಾಲಿಗೆ ಬೆಲ್ಲ ಹಾಕಬೇಕು ಈಗ ಬೆಲ್ಲ ಮತ್ತು ಹಾಲನ್ನು ಕಾಯಿಸಿದ್ದೀವಿ ಅದ್ರ ಜೊತೆಗೆ ಬೆಲ್ಲ ಹಾಕಿದ್ದೀವಿ ಚೆನ್ನಾಗಿ ಕುದಿಬೇಕಾದ್ರೆ ನಾವು ಏನು ಹೆಸರು ಕಾಳು ಮತ್ತು ಶತಾವರಿ ಗಡ್ಡೆನ ಜಜ್ಕೊಂಡಿದ್ದೀವ ಆ ಒಂದು ಪುಡಿಯನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡೋಂಥದ್ದು ಅಥವಾ ಕಲಸೋಂಥದ್ದು
ಎಲ್ಲ ಮಿಶ್ರಣ ಚೆನ್ನಾಗಿ ಕುದಿಸಬೇಕು ಕುದಿಸಿಬಿಟ್ಟು ಆರಿದ ಮೇಲೆ ಕರಿಯಂತ ಎಮ್ಮೆ ಅಥವಾ ಹಸುಗಳಿಗೆ ಕೊಟ್ರೆ ಹಾಲು ಜಾಸ್ತಿ ಆಗುತ್ತೆ ಮತ್ತೆ ಗಟ್ಟಿ ಹಾಲು ಬರುತ್ತೆ ಒಳ್ಳೆ ಪೋಷಕಾಂಶ ಕೂಡ ಜಾನುವಾರುಗಳಿಗೆ ಸಿಗುತ್ತೆ ಅಂತ ಈ ಔಷಧದಿಂದ ಸಿಗುತ್ತೆ ಅಂತ ಹೇಳಬಹುದು ನೋಡಮ್ಮ ಮೊದಲು ಹೇಳಿದಂಗೆ ಕಾಯಿಸಿ ಆರಿಸಿರಂತ ಕಷಾಯನ ನೀವು ಗೊಟ್ಟ ಅಥವಾ ಗೊಟ್ಟ ಇಲ್ಲ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಬಾಟಲಿ ಬಾಟಲಿಯಲ್ಲಿ ಹಾಕಿ रेडी कषायन हसुगे इंडी भूस अंत को अद्र जो इन काल लीट्र प्रतिदिन अद्र जो को हाल जास्ती आगते गट्टी आगते मत जास्तू को ಇದುವರೆಗೂ ಹಸುಗಳಲ್ಲಿ ಜಾನುವಾರುಗಳಲ್ಲಿ ಹಾಲಿನ ಪ್ರಮಾಣ ಜಾಸ್ತಿ ಆಗಕ್ಕೆ ಮನೆಯಲ್ಲೇ ಸಿಗುವಂತ ಸಾಮಗ್ರಿ ಬಳಸಿ ಹಾಲಿನ ಪ್ರಮಾಣ ಉತ್ಪಾದನೆ ಜಾಸ್ತಿ ಮಾಡೋಕ್ಕೋಸ್ಕರ ನೀವು ಹೇಳಿದ ಔಷಧಿನ ನಾವು ಮತ್ತೆ ಮತ್ತೆ ಬಳಕೆ ಮಾಡಿ ಆಗ್ತಾನೆ ಇರ್ತೀವಿ ಅದನ್ನ ಉಪಯೋಗ ನಾವು ಪಡ್ಕಂತೀವಿ ಗ್ರೀನ್ ಫೌಂಡೇಶನ್ ಸಂಸ್ಥೆ ವತಿಯಿಂದ ನಮಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಮತ್ತೆ ನೀವು ಬರ್ತಾನೆ ಇರಬೇಕು ನಮ್ಮನ್ನ ಭೇಟಿ ಆಗಬೇಕು ನಾವು ಮಾಡಿರಂತ ಕೆಲಸ ಪುನಃ ಪುನಃ ನೋಡ್ತಾ ಇರಬೇಕು ನಾವು ಮತ್ತೆ ಇರುವಂತ ಜನಗಳಿಗೆ ರೈತರಿಗೆ ಸುತ್ತಮುತ್ತ ಇರುವಂತರಿಗೆ ಮಾದರಿ ರೈತರಾಗಬೇಕು ಅಂತ ಹೇಳಿ ನನ್ನ ಆಸೆ ಆಗಿದೆ ತುಂಬಾ ಧನ್ಯವಾದಗಳು।